ಸಮಸ್ಯೆ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಕಾಣ್ತಾ ಇದೆ. ನಾವು ಚಂದ್ರಯಾನ ಮುಟ್ಟಿದ್ದೇವೆ, ಮಂಗಳಯಾನ ಮುಟ್ಟಿದ್ದೇವೆ, ಸೂರ್ಯನ ಶಿಖರಕ್ಕೂ ಹೋಗಿದ್ದೇವೆ. ಇಷ್ಟೊಂದು ಮುಂದುವರೆದ ಈ ಹೊತ್ತಿನಲ್ಲೂ ನಮ್ಮ ಜನ ಹಲವು ಮೂಲಭೂತ ಸಮಸ್ಯೆಗಳಿಂದ ಹೊರಬಂದಿಲ್ಲ. ಇದಕ್ಕೆ ತಾಜಾ ಉದಾಹರಣೆ ಎಂದರೆ ನೆಟ್ವರ್ಕ್ ಸಮಸ್ಯೆ. ಮಲೆನಾಡಿನ ಬಹುತೇಕ ಊರುಗಳಲ್ಲಿ ಮೊಬೈಲ್ ಸಿಗ್ನಲ್ ನಾಟ್ ರೀಚಬಲ್ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಕಣಿವೆಯ ಭಾರಂಗಿ ಕರೂರು ಹೋಬಳಿ, ಹೊಸನಗರ ತಾಲೂಕಿನ ನಗರ ಹೋಬಳಿಯಲ್ಲಿ ಈ ಸಮಸ್ಯೆ ತೀವ್ರವಾಗಿದ್ದು ಇಂತಹ 80 ಗ್ರಾಮಗಳನ್ನು ಜಿಲ್ಲೆಯಲ್ಲಿ ಗುರುತಿಸಲಾಗಿದೆ. ಇಲ್ಲಿನ ನಿವಾಸಿಗಳಿಗೆ ಮೊಬೈಲ್ ಸಿಗ್ನಲ್ ಎಂಬುದು ಮರೀಚಿಕೆಯಾಗಿದ್ದು ತುರ್ತು ಸಂದರ್ಭದಲ್ಲಿ ಸಂಪರ್ಕಕ್ಕೆ ಗುಡ್ಡವನ್ನು ಏರಬೇಕು, ಇಲ್ಲವೇ ಮರವನ್ನು ಹತ್ತಬೇಕು. ಅಂತಹ ಪರಿಸ್ಥಿತಿ ಈ ಭಾಗದಲ್ಲಿ ಇದೆ. ವಿದ್ಯಾರ್ಥಿಗಳು ಟೆಕ್ಕಿಗಳು ಮೊಬೈಲ್ ಸಿಗ್ನಲ್ ಸಿಗುವ ಗುಡ್ಡದಲ್ಲಿ ಶೆಡ್ ಹಾಕೊಂಡು ಕೆಲಸ ಮಾಡುವಂತಹ ವಿಡಿಯೋಗಳು ವೈರಲ್ ಆದವು. ಆಗ ಲೋಕಸಭಾ ಸದಸ್ಯರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ಮುಂದಾದ್ರು. ಕೇಂದ್ರ ಸಚಿವರನ್ನ ಭೇಟಿಯಾಗಿ 225 4G ಮೊಬೈಲ್ ಟವರ್ಗಳನ್ನ ಮಂಜೂರು ಮಾಡಿಸಿಕೊಂಡು ಅನುದಾನವನ್ನ ತಂದ್ರು. ಡಿಸೆಂಬರ್ ಅಂತ್ಯದವರೆಗೆ ಸಂಪರ್ಕ ಕಲ್ಪಿಸುವ ಡೆಡ್ಲೈನ್ ಕೂಡ ಹಾಕಿದ್ರು. ಆದರೆ ಅವರ ಸಾಹಸ ವ್ಯರ್ಥವಾಗುವ ಲಕ್ಷಣಗಳೇ ಹೆಚ್ಚಿವೆ. ಮಲೆನಾಡು ಹೇಳಿಕೆಯಲ್ಲಿ ಬೆಟ್ಟ ಗುಡ್ಡ ಕಾಡು ಮೇಲುಗಳ ತಾಣ, ಇಲ್ಲಿ ಮನೆಗಳು ಕಿಲೋಮೀಟರ್ ಬಂದು ಅರ್ಧ ಕಿಲೋಮೀಟರ್ ಬಂದು ಮನೆಗಳು ಸಿಗ್ತವೆ. ಇಂತಹ ಊರುಗಳಲ್ಲಿ ನೆಟ್ವರ್ಕ್ ಕಲ್ಪಿಸುವುದು ಒಂದು ಹರಸಾಹಸದ ಕೆಲಸ. ಈ ಮಧ್ಯೆ ಕಂದಾಯ ಭೂಮಿ, ಅರಣ್ಯ ಭೂಮಿ, ವನ್ಯಜೀವಿ ವಲಯ ಹೆಜ್ಜೆ ಹೆಜ್ಜೆಗೂ ತೊಡಕಾಗಿ ಪರಿಣಮಿಸಿದೆ.